ಕ್ಯಾಥೋಲಿಕ್ ಸಭಾ ಅಧ್ಯಕ್ಷರ ಹಲ್ಲೆ ಪ್ರಕರಣ. ದುಷ್ಕರ್ಮಿಗಳನ್ನು 24 ತಾಸುಗಳ ಮೊದಲು ಬಂಧಿಸಿ, ಇಲ್ಲದಿದ್ದಲ್ಲಿ ಮಂಗಳೂರು ಗ್ರಾಮಾಂತರ ಠಾಣೆ ಎಸ್ಪಿ ಡಿಸಿ ಕಚೇರಿ ಎದುರು ಧರಣಿ ನಡೆಸುವುದಾಗಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರವೇಶ್ ಕೇಂದ್ರೀಯ ಉಪಾಧ್ಯಕ್ಷ ಸ್ಟೀವನ್ ರೋಡ್ರಿಗಸ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಕೇಂದ್ರೀಯ ಸಮಿತಿಯ ಅಧ್ಯಕ್ಷ ಅಲ್ವಿನ್ ಜರಂ ಡಿಸೋಜಾ ಪನೀರ್ ಅವರ ಮೇಲೆ ದುಷ್ಕರ್ಮಿಗಳನ್ನು ನಡೆಸಿದ ಮಾರಣಾಂತಿಕ ಹಲ್ಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಲ್ವಿನ್ ಅವರು ಉಳಿಯಪಾವೂರು, ರಾಣಿಪುರ, ಉಳ್ಳಾಲ, ಹೊಯ್ಗೆ, 62ನೇ ತೋಕೂರು, ಕೆಂಜಾರು ಈ ಪ್ರದೇಶಗಳ ದ್ವೀಪಗಳನ್ನು ಉಳಿಸುವ ಉದ್ದೇಶದಿಂದ 27/9/2024 ನಡೆಸಿದ ಬೃಹತ್ ಪ್ರತಿಭಟನೆ ಪ್ರತಿಫಲವಾಗಿ ಶಾಂತಿಪ್ರಿಯರಾದ ನಮಗೆ ಸಿಕ್ಕ ಕಾಣಿಕೆಯಂತಾಗಿದೆ. ಈ ಪ್ರಕೃತಿಯನ್ನು ನಾಶಗೊಳಿಸುವವರ ವಿರುದ್ಧ ನಮ್ಮ ಮೇಲೆ ಇನ್ನಷ್ಟು ಹಲ್ಲೆ ನಡೆಸಿದರೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ ಎಂದರು. ದುಷ್ಕರ್ಮಿಗಳು ನಾವು ಹೇಳಲೇಬೇಕಾಗ್ತದೆ. ಅವರು ಬಂದು ನೀನು ಇಲ್ಲಿ ಏನು ಮಾಡ್ತಾ ಇದ್ದಿ ಎಂಬ ಏಕವಚನದಲ್ಲಿ ಅವರನ್ನು ಬೈದಿದ್ದಾರೆ. ನೀನು ಇಲ್ಲಿ ಏನು ಮಾಡ್ತಾ ಇದ್ದಿ, ನೀನು ಇಲ್ಲಿ ಯಾಕೆ ನಿಂತಿದ್ದಿ ಎಂಬುದನ್ನು ಕೇಳಿದ್ದಾರೆ. ಇವರು ನಾನು ಹೀಗೆ ನಿಂತಿದ್ದೇನೆ ಅಂತ ಹೇಳಿದಕ್ಕೆ, ನಿನ್ನಿಂದಾಗಿ ನಮ್ಮ ಹೊಟ್ಟೆ ಪಾಡು, ಇವತ್ತು ನಾವು ಈ ಮರಳು ದಂಧೆಯಿಂದಾಗಿ ನಮ್ಮ ಹೊಟ್ಟೆ ಹೋಗ್ತಾ ಇದೆ, ನಮ್ಮ ಜೀವನ ಹೋಗ್ತಾ ಇದೆ, ನಿನ್ನಿಂದಾಗಿ ಇವತ್ತು ಈ ನಮ್ಮ ಹೊಟ್ಟೆಗೆ ನೀನು ಹೊಡಿತಾ ಇದ್ದಿ, ನಿನ್ನನ್ನು ನಾವು ಜೀವಂತವಾಗಿ ಬಿಡುವುದಿಲ್ಲ. ಇದರಲ್ಲಿ 20 ಮಂದಿಯಲ್ಲಿ 5 ಮಂದಿ ಅವ್ಯಾಚ, ಈ ಪದಗಳನ್ನು ನಾವು ಇಲ್ಲಿ ಬಳಸಲಿಕ್ಕೆ ಅಸಾಧ್ಯ, ನಿನ್ನನ್ನು ಜೀವಂತವಾಗಿ ನಾವು ಬಿಡುವುದಿಲ್ಲ ಎಂದೇಳಿ ಒಬ್ಬನಂತೂ ಇವರನ್ನು ದೂಡಿ ಒಂದು ಹೊಂಡಕ್ಕೆ ದೂಡಿ ಹಾಕಿದ್ದಾನೆ. ಅಲ್ಲಿ ಬದಿಯಲ್ಲಿ ಕಪ್ಪು ಕಲ್ಲಿನ ಒಂದು ದೊಡ್ಡ ಬಂಡೆ ಇತ್ತು. ಈ ಬಂಡೆಗೆ ಇವರ ಕೈ ಹೋಗಿ ಬಿದ್ದಿದ್ರೆ, ಒಂದು ವೇಳೆ ತಲೆ ಬಿದ್ದಿದ್ರೆ ಇವರ ಅಲ್ಲಿಯೇ ಮರಣ ಆಗ್ತಿತ್ತೋ ಏನೋ.